ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳ್ತೆ. ಹಾಗೆಯೇ ಪರಮಪೂಜ್ಯ ಪೇಜಾವರ ಶ್ರೀಗಳ ಪಾದಚರಣಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳ್ತೆ. ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಗಳ ಪಾದಚರಣಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳ್ತೆ. ಎಲ್ಲ ಹಿರಿಯರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೆ. ಬಹುಶಃ ರವಿಕುಮಾರ್ ಅವರು ಹೇಳಿದಾಗೆ ಅನಂತಕುಮಾರ್ ಅವರು ಅವರ ಕನ್ನಡದ ಪ್ರೇಮ, ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ, ಕನ್ನಡದ ಸ್ವಾಭಿಮಾನ ಒಂದು ರೀತಿಯಲ್ಲಿ ಯಾವ ಹೋರಾಟಗಾರರಿಗೂ ಕಡಿಮೆ ಇಲ್ಲದ ಹಾಗೆ ಕನ್ನಡವನ್ನು ಭಾರಿ ಪ್ರೀತಿಸುವಂಥ, ಕನ್ನಡದಲ್ಲೇ ಸಹಿ ಮಾಡುವಂಥ, ಕನ್ನಡದಲ್ಲಿ ನನ್ನ ಆಡಳಿತ ಅಂತ ಹೇಳಿಕೊಳ್ಳುವಂಥ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಅಪ್ಪಟ ಕನ್ನಡದ ಸೇವಕ, ಸೈನಿಕ, ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕರ್ನಾಟಕದ ಚಳವಳಿಯನ್ನು ರಾಷ್ಟ್ರದ ರಾಜಧಾನಿಗೆ ಕೊಂಡೊಯ್ಯುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಒಂದು ತಾಕತ್ತು ಮತ್ತು ಶಕ್ತಿಯನ್ನು ತುಂಬಿದಂಥವರು ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಅವರು. ನನಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕನ್ನಡದ ಚಳವಳಿ ಕರ್ನಾಟಕದ ರಾಜಧಾನಿಗೆ ಸೀಮಿತ ಆಗಬಾರ್ದು, ಕನ್ನಡದ ಚಳವಳಿ ರಾಷ್ಟ್ರದ ರಾಜಧಾನಿವರೆಗೂ ತರುವಂಥದ್ದು ಆಗಬೇಕು, ಅದು ನಿನ್ನ ಕೈಲಿ ಸಾಧ್ಯ ಆಗುತ್ತೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ಹಾಗಾಗಿ ನಿನ್ನ ಕನ್ನಡದ ಹೋರಾಟ, ಕನ್ನಡದ ಕಿಚ್ಚು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಗೆ ತಲುಪಬೇಕು ಅನ್ನೋದಾದರೆ ನೀನು ದೆಹಲಿಗೆ ಬರಬೇಕು ಅನ್ನುವ ಮಾತುಗಳನ್ನು ನನ್ನ ಜೊತೆಯಲ್ಲಿ ಆಗಿಂದಾಗ ಹಂಚ್ಕೋತಾ ಇದ್ರು. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಕನ್ನಡದ ಸಾಹಿತಿಗಳು, ಪ್ರಗತಿಪರ ಚಿಂತಕರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ದೇಜೋಗೋ ಜವರೇಗೌಡರು ಉಪವಾಸ ಕೂತ್ಕೋತಾರೆ. ಆ ಉಪವಾಸ ಕೂತ್ಕೊಂಡಂಥ ವಾಹಿನಿಯಲ್ಲಿ ವೀಕ್ಷಣೆ ಮಾಡಿದಂಥ ಅನಂತಕುಮಾರ್ ಅವರು ಮೊದಲು ಕರೆ ಮಾಡಿದಂಥದ್ದು ನನಗೆ. ನನಗೆ ಕರೆ ಮಾಡಿ ಅನಂತಕುಮಾರ್ ಅವರು ಹೇಳ್ತಾರೆ, ನೋಡು, ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಧರಣಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಕೇಂದ್ರದ ಜನಕ್ಕೆ ಮುಟ್ಟೋದು ಭಾರಿ ಕಷ್ಟ ಆಗುತ್ತೆ, ಅದಕ್ಕಾಗಿ ದೆಹಲಿಯಲ್ಲಿ ನೀವು ಬಂದು ಪ್ರತಿಭಟನೆ ಮಾಡೋದಾದರೆ ನಾನು ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀನಿ ಅಂತ ಹೇಳಿ ಅವತ್ತು ನಮ್ಮನ್ನು ದೆಹಲಿಗೆ ಕರೆಸ್ಕೊಂಡು ಸುಮಾರು ಸಾವಿರಾರು ಜನರು ನಾವು ಅವತ್ತು ದೆಹಲಿಗೆ ಹೋದು. ದೆಹಲಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸನ್ಮಾನ್ಯ ಅನಂತಕುಮಾರ್ ಅವರು ಮಾಡಿದರು. ಅವತ್ತು ನಾವು ಬೆಳಗಿಂದ ಸಂಜೆವರೆಗೂ ದೆಹಲಿಯಲ್ಲಿ ಧರಣಿ ಜಂತರ್ ಮಂತರ್ ಮುಂದೆ ಧರಣಿ ಕೂತಂಥ ಸಂದರ್ಭದಲ್ಲಿ ಅನೇಕ ಲೋಕಸಭಾ ಸದಸ್ಯರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಧರಣಿಯಲ್ಲಿ ಪಾಲ್ಗೊಂಡ್ರು. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಸಿರು, ಸಂಬಂಧಪಟ್ಟಂಥ ಸಚಿವರನ್ನ ಭೇಟಿ ಮಾಡಿಸಿರು. ಅದಾದ ಒಂದು ವಾರಕ್ಕೆ ಅವತ್ತಿನ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಘೋಷಣೆ ಮಾಡಿತು. ಹಾಗಾಗಿ ಇಂಥ ಕನ್ನಡದ ಅಭಿಮಾನ ಕಳಕಳಿಯನ್ನು ನಾವು ಯಾವತ್ತೂ ಅನಂತಕುಮಾರ್ ವಿಚಾರದಲ್ಲಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಕಾವೇರಿಯ ಐತೀರ್ಪು ವಿಚಾರದಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಐತೀರ್ಪು ಕರ್ನಾಟಕದ ವಿರುದ್ಧ ಬಂದಾಗ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ 30 ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇರುತ್ತೆ. ಅವತ್ತು ಬಂದಂಥ ಐತೀರ್ಪಿನ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅನಂತಕುಮಾರ್ ಅವರು ಎಲ್ಲ ವಾಹಿನಿಗಳಲ್ಲಿ ಕರವೇಯ ಹೋರಾಟ ಅಂತ ಹೇಳಿ ಎಲ್ಲ ಜಿಲ್ಲಾ ಹೆಸರುಗಳಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ತಕ್ಷಣ ಅನಂತಕುಮಾರ್ ಅವರು ಫೋನ್ ಮಾಡ್ತಾರೆ, ಹೌದು, ಕರ್ನಾಟಕದ ವಿರುದ್ಧ ಕಾವೇರಿಯ ತೀರ್ಪು ಬಂದಿದೆ, ಅದಕ್ಕಾಗಿ ನೀವೇನಾದರೂ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿಗೆ ರಾಷ್ಟ್ರದ ಯಾವುದೇ ರಾಜ್ಯಗಳಿಂದ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ
ದೆಹಲಿಗೆ ಯಾರೂ ಬಂದಿರಬಾರ್ದು. ಅಷ್ಟರ ಮಟ್ಟಿಗೆ ನೀವು ದೆಹಲಿಗೆ ಬರೋದಾದರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಸುಮಾರು ಅವತ್ತು 10,000 ಜನರನ್ನ ದೆಹಲಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ಕೊಂಡು ಹೋಗಲಿಕ್ಕೆ ಶಕ್ತಿ ತುಂಬಿದವರು ಯಾರಪ್ಪ ಅಂದರೆ ಅದು ಅನಂತಕುಮಾರ್ ಅವರು. ಕಾವೇರಿಯ ವಿಚಾರದಲ್ಲಿ ಅವ್ರಿಗಿದ್ದಂಥ ಬದ್ಧತೆ, ಕನ್ನಡದ ನಾಡಿನ ರೈತರ ಬಗ್ಗೆ ಇದ್ದಂಥ ಕಳಕಳಿ, ಅವತ್ತಿನ ಸರ್ಕಾರ ಕಾವೇರಿಯ ಐತೀರ್ಪು ವಿರುದ್ಧವಾಗಿ ಕೊಟ್ಟಂಥ ತೀರ್ಪಿನ ವಿರುದ್ಧ ಸಿಟ್ಟಿಗೆದ್ದು ನಿಲ್ಲಬೇಕು ಅನ್ನುವ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸ ಇದೆಯಲ್ಲ, ಬಹುಶಃ ಯಾರೂ ಮಾಡಿರಲಿಲ್ಲ. ಆ ಕೆಲಸ ಮಾಡಿದಂಥವ್ರು ಅನಂತಕುಮಾರ್ ಅವರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾರಿ ಖುಷಿ ಇದೆ. ಬಹುಶಃ ಅವರು ಸಹಿ ಕನ್ನಡದಲ್ಲಿ, ಅವರ ಮನೆಯ ಮುಂದಿನ ನಾಮಫಲಕ ಕನ್ನಡದಲ್ಲಿ, ಮತ್ತು ಅವ್ರಿಗಿದ್ದಂಥ ಕನ್ನಡದ ಅಭಿಮಾನ ಏನಂದರೆ 1ನವೆಂಬರ್ ಬೆಂಗಳೂರಿನಲ್ಲಿ ಅವರ ಆವರಣದಲ್ಲಿ ಒಂದಷ್ಟು ಬೆಂಗಳೂರು ನಗರದ ಎಲ್ಲ ನಗರಸಭಾ ಸದಸ್ಯರನ್ನ ಕರೆಸಿ ಅವರು ಅಲ್ಲಿ ಕನ್ನಡದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಕನ್ನಡದ ಕಳಕಳಿಯನ್ನು ವ್ಯಕ್ತಪಡಿಸ್ತಿದ್ರು. ಹಾಗಾಗಿ ದಿವಂಗತ ಅನಂತಕುಮಾರ್ ಅವರಿಗೆ ವಿಶೇಷವಾಗಿ ಆ ಕುಟುಂಬಕ್ಕೆ ಕನ್ನಡದ ರಾಜರಾಜೇಶ್ವರಿ ಶಕ್ತಿ ಕೊಡಲಿ, ಮತ್ತೊಮ್ಮೆ ಅನಂತಕುಮಾರ್ ಕರ್ನಾಟಕದಲ್ಲಿ ಹುಟ್ಟು ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.